ಭಾವಾರ್ಣವ ಕವನ ಸಂಕಲನದಿಂದ ನಾಲ್ಕನೇ ಹಾಡು ಇದ್ದೆನಲ್ಲ ನಾನು ನನ್ನಿರವನು ಮರೆತು. ಸಾಹಿತ್ಯ ಡಾಕ್ಟರ್ ವೀಣಾ ಎನ್, ನಿರೂಪಣೆ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು, ರಾಗ ಸಂಯೋಜನೆ ಮತ್ತು ತಬಲ ಸುಹಾಸ್ ಪುತ್ತೂರು, ಕೀಬೋರ್ಡ್ ಪ್ರಸಾದ್ ವರ್ಮಾ ವಿಟ್ಲ, ರಿದಮ್ ಪ್ಯಾಡ್ ಸಾಯಿರಾಮ್ ಪುತ್ತೂರು, ಗಾಯಕಿ ವಿದುಷಿ ಪವಿತ್ರ ರೂಪೇಶ್. ಇದ್ದನೆಲ್ಲ ನಾನು ನನ್ನ ಇರವನು ಮರೆತು. ಈ ಇಡೀ ಪದ್ಯ ಶಿಲ್ಪನದಲ್ಲಿ ಇಲ್ಲಿ ಕವಯಿತ್ರಿ ಹೇಳುವಂತಹದ್ದು, ನಮಗೆ ಯಾರ ಹಂಗು ಇಲ್ಲದೆ, ಹಂಗಂದ್ರೆ ಕನ್ನಡದ ಹಂಗು, ಇಂಗ್ಲೀಷಿನ ಹಂಗಲ್ಲ. ಇಂಗ್ಲೀಷನ್ನು ಒಂದು ಹಂಗು ಪಾರ್ಲಿಮೆಂಟ್ ಅಂತಾವಲ್ಲ, ಆ ಹಂಗಲ್ಲ, ಕನ್ನಡದ ಶುದ್ಧ ಕನ್ನಡದ ಹಂಗು. ಯಾರ ಹಂಗು ಇಲ್ಲ ಅಂತಾದರೆ ನಾವು ನಮ್ಮಷ್ಟಕ್ಕೆ ಸ್ವಸ್ಥವೋ ಅಸ್ವಸ್ಥವೋ ನಮ್ಮಷ್ಟಕ್ಕೆ ನಾವು ಇರಬಹುದು. ಅದೇ ಇನ್ನೊಂದು ಜೀವದ ಸಮಾಗಮವಾದರೆ, ಅದರಲ್ಲೂ ಒಲವು ಬೆರೆತಿದೆ ಅಂತಾದರೆ ಒಳಗಡೆಯಿಂದ ಒಂಥರ ಡಿಸ್ಟರ್ಬೆನ್ಸ್ ಶುರುವಾಗುತ್ತೆ. ಆ ಒಳಗಡೆ ಬರುವಂತಹ ಒಳತೋಟಿ, ಅದೊಂಥರ ಕಂಪನ ಏನು ಅನ್ನುವಂಥದ್ರದ್ದು ಒಂದು ಕೆಲವು ಉದಾಹರಣೆಗಳ ಮೂಲಕ ಕವಯಿತ್ರಿಯಲ್ಲಿ ತೋರಿಸ್ತಾರೆ. ಇದ್ದೇನಲ್ಲ ನಾನು ನನ್ನ ಇರವನು ಮರೆತು, ನಾನಿದ್ದೇನೆ ಅನ್ನುವಂತಹ ಎಚ್ಚರವನ್ನೇ ನಾನು ಮರೆತು ನನ್ನಷ್ಟಕ್ಕೆ ನನ್ನ ಪಾಡಿಗೆ ತೆಪ್ಪುಗಿದ್ದೆ. ಜೀವ ಚನನೆ ಇಲ್ಲದಂತೆ ಗಾಢ ಮೌನದಿ, ಈ ಬಹಿರಿಂದ್ರಿಯ ವ್ಯಾಪಾರಗಳು ಏನೂ ಇಲ್ಲದೆ ನನ್ನಷ್ಟಕ್ಕೆ ಇದ್ದೆ. ನನಗರಿಯದೆ ನೀನು ಒಲವ ಝರಿಯ ಹರಿಸಿದೆ, ಕಣ ಕಣವೂ ಜೀವವೆಲ್ಲ ತುಂಬಿ ನಲಿದಿದೆ. ನೀನು ಯಾವತ್ತು ನನ್ನ ಮೇಲೆ ಪ್ರೇಮ ವರ್ಷವನ್ನು ಮಾಡಿದೆಯಲ್ಲ, ಆ ಒಲವಿನ ಮಳೆಯನ್ನು ಸುರಿಸಿದೆಯಲ್ಲ, ಆ ಹೊತ್ತಿನಿಂದ ನನ್ನ ದೇಹದ ಕಣ ಕಣವೂ ಕೂಡ ಜೀವಂತಿಕೆಯನ್ನು ಪಡೆದಿದೆ. ಹೇಗೆ ಜೀವಂತಿಕೆ ಪಡೆದಿದೆ ಅನ್ನೋದನ್ನು ಮುಂದೆ ಉದಾಹರಣೆ ಮೂಲಕ ವಿಸ್ತರಿಸ್ತಾರೆ. ನಿನ್ನ ಕರೆಗೆ ನನ್ನ ತನುವೆ ಕಿವಿಯಾಯಿತು. ನೀನೊಂದು ಬಾ ಅಂತೇನೆ ಹೇಳಿದೆ, ನಿನ್ನ ಕರೆ ಅದು ಇಡೀ ನನ್ನ ದೇಹವೇ ಕಿವಿಯಾಗಿ ಅದನ್ನು ಆಲಿಸಿತು. ಅಂದರೆ ನಮ್ಮ ಕರ್ಣೇಂದ್ರಿಯ ಏನು ಕೇಳುವಂಥದ್ದಿದೆಯಲ್ಲ ಪಂಚೇಂದ್ರಿಯಗಳಲ್ಲಿ ಒಂದು, ಅದು ಜಾಗೃತವಾಯಿತು. ನಿನ್ನ ದನಿಯ ಹಸಿವು ನನ್ನ ಮರುಳು ಮಾಡಿತು. ನಿನ್ನ ಇಂಪಾದ ಧ್ವನಿ ಇದೆಯಲ್ಲ, ನನ್ನ ಒಳಗಿನ ಹಸಿವನ್ನು ಅಂದರೆ ಒಲವಿನ ಹಸಿವನ್ನು ಮರುಳು ಮಾಡಿತು, ಹುಚ್ಚು ಹಿಡಿಸಿಬಿಡ್ತು. ಮತ್ತೆ ಮತ್ತೆ ನಿನ್ನ ದನಿಗೆ ನಾನು ಕಾಯುವೆ, ಕೇಳಿಕೊಳ್ಳುವೆ ನಿನ್ನ ನಾನು ಕಾಡಬೇಡವೆ. ಪುನಃ ಪುನಃ ಈ ಧ್ವನಿಯನ್ನು ಕೇಳಬೇಕು ಅನ್ನುವಂಥದ್ದು ಈ ಸ್ವರಾಕರ್ಷಣೆ. ಯಾಕಂದರೆ ಅದು ಅಂತರಂಗದಿಂದ ಸ್ಪಂದಿಸಿದಂತಹ ಒಂದು ಧ್ವನಿಯ ಅಲೆ ಅದು. ಹಾಗಾಗಿ ನಾವೇನು ವೇವ್ ಲೆಂತ್ ಅನ್ನೋದನ್ನು ಬಳಸ್ತೇವಲ್ಲ, ನಮ್ಮ ಅಂತರಂಗದ ಅಲೆಗೂ ಅಲ್ಲಿಯ ಅಂತರಂಗದ ಒಲೆಗೂ ಒಂದು ಸಾಮ್ಯ ಬಂತು ಅಂತ ಹೇಳಿದರೆ ಇಂತಹ ಒಂದು ಚಿತ್ತಾವಸ್ಥೆ ಉಂಟಾಗ್ತದೆ. ಇನ್ನು ನೋಡುವುದ್ರ ಬಗ್ಗೆ ಹೇಳ್ತಾರೆ, ಆಗ ಕೇಳಿದ್ರ ಬಗ್ಗೆ ಆಯಿತು. ನಿನ್ನ ಕಂಡ ನೋಟವನ್ನು ಹೇಗೆ ಮರೆಯಲಿ, ದೇಹವೆಲ್ಲ ಕಣ್ಣೆ ಆದ ಚಣ ಚಣ ಚಣದಿ, ಕ್ಷಣ ಕ್ಷಣ ಆ ಚಣ ಚಣ ಚಣದಿ ಅನ್ನುವಂಥ ಪುನರುಕ್ತಿಯಲ್ಲಿ ಈ ತೀವ್ರತೆಯನ್ನು ಸಾಲುಗಳಲ್ಲಿ ಹಿಡಿದಿರ್ತಾರೆ ಇವರು. ದೇಹ ಎಲ್ಲ ಕಣ್ಣಾಗಿ ಹೋಗಿದೆ, ನೋಡಬೇಕು 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 ಅನ್ನುವಂಥದ್ದು. ನಿನ್ನ ಕಣ್ಣ ಬೆಳಕು ಒಳಗು ಹೊರಗು ತುಂಬಿತು, ಅಂತರಂಗ ಬಹಿರಂಗಗಳನ್ನು ನಿನ್ನ ಕಣ್ಣಿನ ಬೆಳಕು ಆ ಪ್ರೇಮ ಜ್ಯೋತಿ ಅಂತ ಏನು ಹೇಳ್ತೇವೆ ಅದು ತುಂಬಿದೆ. ಶೂನ್ಯವೆಲ್ಲ ಮಾಯವಾಗಿ ಬಗೆಯು ಹಿಗ್ಗಿತು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ನನ್ನಷ್ಟಕ್ಕೆ ನಾನಿದ್ದೆ ಅಂತ ಮೊದಲು ಹೇಳ್ತಾರಲ್ಲ ಗಾಢ ಮೌನದಲ್ಲಿ, ಆ ಶೂನ್ಯ ಆ ಖಾಲಿತನವು ಎಲ್ಲವೂ ಕೂಡ ಖಾಲಿಯಾಗಿ ಹೋಯಿತು. ಆಗ ಪರಿಣಾಮ ಏನಾಯಿತು, ಮನಸ್ಸು ಹಿಗ್ಗಿ ಹೋಯಿತು, ತುಂಬಿ ಬಂದುಬಿಟ್ಟಿತು. ಇನ್ನು ಆಮೇಲೆ ಸ್ಪರ್ಶದ ಬಗ್ಗೆ ಹೇಳ್ತಾರೆ, ಚರ್ಮಕ್ಕೆ ಸಂಬಂಧಿಸಿರುವಂಥದ್ದು. ನಿನ್ನ ಮಧುರ ಸ್ಪರ್ಶ ಹಿತದ ಶಿಖರ ಏರಿತು. ಮುಟ್ಟಿದ್ರೆ ಸಾಕು, ಅತ್ಯಂತ ಹಿತ ಅಂತ ಹೇಳಿದರೆ ಅನುಕೂಲ ಸಂವೇದನೆಯೇ ಹಿತ. ಅಂಥದ್ದೊಂದು ಹಿತ ನನಗೆ ಅನುಭವಕ್ಕೆ ಬಂದಿದೆ. ಮನದಿ ಇದ್ದ ಭಯವು ಮಾಯವಾಗಿ ಹೋಯಿತು, ನನಗೀಗ ಯಾವ ಭಯವೂ ಇಲ್ಲ. ನನ್ನ ನಿನ್ನ ನಡುವೆ ಇದ್ದ ಭೇದ ಕರಗಿತು. ಮೊದಲು ನೀನು ದೂರ ಇದ್ದಿ, ಈಗ ಸ್ವಲ್ಪ ಹತ್ರ ಬಂದು ಪಕ್ಕದಲ್ಲಿದ್ದಿ ಅಂತ ತಿಳ್ಕೊಂಡಿದ್ದೆ, ಆ ಭೇದವೇ ಹೊರಟು ಹೋಗಿದೆ. ಅಭೇದವನ್ನು ನಾನು ಅನುಭವಿಸ್ತಾ ಇದ್ದೇನೆ. ನಾನೇ ನೀನು ನೀನೇ ನಾನು ಭಾವ ಉಳಿಯಿತು. ಕೊನೆಗೆ ಇದು ಭಾವಾದ್ವೈತದ ಸಾಲಿನಲ್ಲಿ ಈ ಕವನವನ್ನು ಮುಕ್ತಾಯ ಮಾಡ್ತಾರೆ.
ಇದ್ದೇನಲ್ಲ ನಾನು ನನ್ನ ಇರವನು ಮರೆತು. ಇದ್ದೇನಲ್ಲ ನಾನು ನನ್ನ ಇರವನು ಮರೆತು, ಜೀವ ಚಲನೆ ಇಲ್ಲದಂತೆ ಗಾಢ ಮೌನದಿ. ಇದ್ದೇನಲ್ಲ ನಾನು ನನ್ನ ಇರವನು ಮರೆತು, ಜೀವ ಚಲನೆ ಇಲ್ಲದಂತೆ ಗಾಢ ಮೌನದಿ.
ಶಿಖರ ಏರಿತು. ಮನದಿ ಇದ್ದ ಭಯವು ಮಾಯವಾಗಿ ಹೋಯಿತು. ನಿನ್ನ ಮಧುರ ಸ್ಪರ್ಶ ಇತರ ಶಿಖರ ಏರಿತು. ಮನದ ಇದ್ದ ಭಯವು ಮಾಯ ಮೌನದೀ.